ಪಿತೃಋಣ ತೀರಿಸೋದು ಅಂತ ಹೇಳ್ತೀವಿ ಅದಕ್ಕಾಗಿ ವರ್ಷ ವರ್ಷ ನಾವು ಶ್ರಾದ್ದ ಕರ್ಮ ಎಲ್ಲ ಮಾಡ್ತೀವಿ ಆದರೆ ಈ ರೀತಿ ಶ್ರಾದ್ದ ಮಾಡೋದರ ಬಗ್ಗೆ ಇಂದಿನ ತಲೆಮಾರಿನ ಜನರು ಯಾವತ್ತೋ ಸತ್ತು ಹೋದವರಿಗೆ ಇವತ್ತು ನೀವು ಏನೋ ಮಾಡಿದರೆ ಅದರಿಂದ ಏನಾದರೂ ಪ್ರಯೋಜನ ಇದೆಯಾ ಅಂತ ಕೇಳ್ತಾರೆ ಒಂದು ತಲೆಮಾರೇ ಕಳೆದು ಬಿಟ್ಟಿದೆ ಇನ್ನೇನು ಉಳಿದಿಲ್ಲ ಅವರ ಫೋಟೋ ಇಟ್ಕೋತೀರಿ ಸರಿ ಆದರೆ ಆ ಒಂದು ದಿನ ಏನೋ ಮಾಡಿದರೆ ಅವರಿಗೆ ಹೋಗಿ ಸೇರುತ್ತಾ ಅಂತ ಕೇಳ್ತಾರೆ ಇದರ ಹಿಂದೆ ಒಂದು ವಿಜ್ಞಾನ ಇದೆ ಇದನ್ನು ನಾವು ಎರಡು ನಿಮಿಷದಲ್ಲಿ ಹೇಳಿದರೆ ಅರ್ಥ ಆಗೋಲ್ಲ ಸರಳವಾಗಿ ಹೇಳಬೇಕಂದ್ರೆ ಈಗ ನೀವೆಲ್ಲಿ ಕೂತಿದ್ದೀರಿ ಐನೂರು ಅಥವಾ ಸಾವಿರ ವರ್ಷಗಳ ಹಿಂದೆ ನಿಮ್ಮ ಪೂರ್ವಜರು ಇದ್ದರಲ್ಲ ಮುತ್ತಾತನ ಮುತ್ತಾತ ಅವರ ಮೂಗು ನಿಮ್ಮ ಮುಖದ ಮೇಲೆ ಕೂತಿದೆ ಹೌದಾ ಇಲ್ವಾ ಹೌದು ಖಂಡಿತ ನಿಮ್ಮ ಮೂಗನ್ನ ನೀವೇ ನಿರ್ಮಿಸಿದ್ರ ಇಲ್ಲ ಇಲ್ಲ ಪ್ಲಾಸ್ಟಿಕ್ ಸರ್ಜರಿ ಮಾಡಲಿಲ್ಲ ತಾನೆ ಹಾಗೆ ಇದ್ದೀನಿ ಹಾಗೆ ಇದ್ದೀರಿ ಅವರು ಸಾವಿರ ವರ್ಷದ ಹಿಂದೆ ಇದ್ರು ಅವರ ಮೂಗು ಇಲ್ಲಿ ರೂಪು ತಳೆದಿದೆ ಹಾಗಾದ್ರೆ ಆ ಜೀವಕ್ಕೂ ಈ ಜೀವಕ್ಕೂ ಇನ್ನೂ ಸಂಪರ್ಕ ಇದೆ ತಾನೆ ನಿಮ್ಮ ದೇಹದಲ್ಲಿ ನಿಮ್ಮ ಪೂರ್ವಜರು ಮಾಡಿದ ಅದರ ಕುರುಹು ಒಂದು ಭಾಗ ಇದೆ ಸ್ವಲ್ಪ ಸ್ವಲ್ಪ ಅಲ್ಲ ತುಂಬಾ ಇದೆ ನೀವು ನಾನು ಅನ್ನೋದ್ರ ಕುರುಹು ಒಂದೇ ಇದ್ರೆ ಅವರ ಕುರುಹು ನಿಮ್ಮಲ್ಲಿ ಸಾವಿರ ಇದೆ ಈ ದೇಹದಲ್ಲಿ ಆಗುತ್ತಿರುವುದೆಲ್ಲ ನೀವು ನಡೆಸ್ತಿದೀರ ಹೀಗಿದೆ ಅಂದ್ರೆ ಹೀಗಿದೆ ನಿಮ್ ಮೂಗು ಯಾಕೆ ಹೀಗಿದೆ ನಿಮ್ ದೇಹ ಯಾಕೆ ಹೀಗಿದೆ ಅಂದ್ರೆ ಅವರೆಲ್ಲ ಖಂಡಿತ ಅವರಿಗೆಲ್ಲ ನಮ್ಮ ಬಾಳಿನಲ್ಲಿ ಪಾಲು ಅವರೆಲ್ಲ ನಮ್ಮ ಪಾರ್ಟರ್ಸ್ ತಾನೆ ಪಾರ್ಟರ್ಸ್ ಗಳನ್ನ ಚೆನ್ನಾಗಿ ನೋಡ್ಕೊಳದಿದ್ರೆ ಚೆನ್ನಾಗಿ ಬಾಳ್ತೀವ ಖಂಡಿತ ಇಲ್ಲ ಮನೆಯಲ್ಲಿ ಸುಖವಾಗಿರ್ಬೇಕು ಅಂದ್ರೆ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು ತಾನೆ ನೋಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಕಷ್ಟ ಕೊಡ್ತಾರೆ ಬಿಸ್ನೆಸ್ ಪಾರ್ಟ್ನರ್ಗಳು ಹಾಗೆ ತಾನೆ ಚೆನ್ನಾಗಿ ನೋಡಿಕೊಂಡ್ರೆ ಮಾತ್ರ ನೀವು ಸುಖವಾಗಿರಬಹುದು ನೋಡ್ಕೊಳ್ಳಿಲ್ಲ ಅಂದ್ರೆ ಏನೋ ತೊಂದರೆ ಮಾಡ್ತಾರೆ ಇದು ಹಾಗೆ ಅವರಿಲ್ವಲ್ಲ ಅವರನ್ನೇನ್ ನೋಡ್ಕೊಳ್ಳೋದು ಅವರ ವ್ಯಕ್ತಿಯಾಗಿ ಇಲ್ಲದೆ ಇರಬಹುದು ಆದರೆ ಹಲವು ರೀತಿಗಳಲ್ಲಿ ಇನ್ನೂ ಇದಾರೆ ಸ್ಲೀಪಿಂಗ್ ಪಾರ್ಟ್ನರ್ ಅವರು ಸ್ಲೀಪಿಂಗ್ ಅಲ್ಲ ಬಹಳ ಆಕ್ಟಿವ್ ಆಗಿದ್ದಾರೆ ಹೌದು ಅಜ್ಜ ಪಾರ್ಟ್ನರ್ ಆಗಿದ್ದಾರೆ ಇದನ್ನ ನಾವು ಆಧುನಿಕ ವಿಜ್ಞಾನದ ದೃಷ್ಟಿಯಿಂದ ಹೇಳಬೇಕು ಅಂದ್ರೆ ಜೆನೆಟಿಕ್ಸ್ ಅನ್ನೋ ಒಂದು ಪದದಲ್ಲಿ ಮುಗಿಸಿಬಿಟ್ವಿ ಈ ವಂಶವಾಹಿಯನ್ನು ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಏನು ಮಾಡಿದ್ವಿ ಅಂದ್ರೆ ಜೆನೆಟಿಕ್ಸ್ನ ನ ಹಾಗೆ ಮೇಂಟೈನ್ ಬಂದ್ವಿ ಜೆನೆಟಿಕ್ ಚಾರ್ಟ್ ಜಗತ್ತಿನಲ್ಲಿ ಬೇರೆಲ್ಲೂ ಇದನ್ನ ಮಾಡಿಲ್ಲ ಅದಕ್ಕಾಗಿ ಕುಲ ಗೋತ್ರ ಎಲ್ಲ ಮಾಡಿಕೊಂಡು ಹಾಗೆ ಕಾಪಾಡಿಕೊಂಡು ಬಂದ್ವಿ ಸಾವಿರ ವರ್ಷದ ಹಿಂದೆ ಹೇಗಿದ್ರು ಆ ಜೆನೆಟಿಕ್ ಪ್ಯಾಟ್ರನ್ ದೊಡ್ಡ ಮಾರ್ಪಾಡು ಬರದ ಹಾಗೆ ಕಾಪಾಡಿಕೊಂಡು ಬಂದ್ವಿ ಈ ತಲೆಮಾರಿನಲ್ಲಷ್ಟೇ ಎಲ್ಲ ಬದಲಾಗಿದೆ ಮಿಕ್ಸ್ ನಾವಿದನ್ನು ಅಷ್ಟಕ್ಕೆ ಬಿಡಲಿಲ್ಲ ಹೊರಗಡೆನೂ ಅದಕ್ಕೆ ಅಗತ್ಯವಾದ ಶಕ್ತಿ ರೂಪಗಳನ್ನು ನಿರ್ಮಿಸಿದ್ವಿ ಕುಲದೈವ ಅಂತ ಮಾಡಿದ್ವಿ ಅದನ್ನು ಏಕೆ ಮಾಡಿದ್ದು ಅಂದರೆ ಅದೊಂದು ರೀತಿಯ ಶಕ್ತಿ ಆ ರೀತಿಯ ಶಕ್ತಿಯೊಂದಿಗೆ ಹುಟ್ಟಿದ ಜೀವಕ್ಕೆ ಮಾತ್ರ ಅದು ಕೆಲಸ ಮಾಡುತ್ತೆ ಈಗ ಎಲ್ಲ ವಿಜ್ಞಾನ ಹೋಯಿತು ಬರೀ ನಂಬಿಕೆಯಲ್ಲಿ ಮಾಡ್ತಿದ್ದಾರೆ ನಂಬಿಕೆ ವಿಷಯ ಬಿಡಿ ಇದರಲ್ಲಿ ಮೂಲಭೂತ ವಿಜ್ಞಾನ ಇದೆ ಈಗ ನಮಗೆ ಈ ಅಯಸ್ಕ ಅಂತ ಒಂದು ರೀತಿ ಕೆಲಸ ಮಾಡುತ್ತೆ ವಿದ್ಯುಚ್ಛಕ್ತಿ ಒಂದು ರೀತಿ ಕೆಲಸ ಮಾಡುತ್ತೆ ಪರಮಾಣು ಶಕ್ತಿ ಒಂದು ರೀತಿ ಮಾಡುತ್ತೆ ಗುರುತ್ವಾಕರ್ಷಣೆ ಇನ್ನೊಂದು ರೀತಿ ಮಾಡುತ್ತೆ ಇದು ನಮಗೀಗ ಗೊತ್ತಿದೆ ಇದೇ ರೀತಿ ಹಲವು ರೀತಿಯ ಶಕ್ತಿಗಳು ಭೌತಿಕತೆಯನ್ನು ಮೀರಿ ಇದೆ ಇದು ಮೂಲಭೂತವಾಗಿ ನೋಡಿ ಈಗ ಎಲ್ಲ ಕಡೆ ಸಾಫ್ಟ್ವೇರ್ ಸಾಫ್ಟ್ವೇರ್ ಅಂತಾರೆ ಈಗ ಅದು ಸಾಫ್ಟ್ವೇರ್ ತಾನೆ ನಿಮ್ಮ ಪೂರ್ವಜರು ಕೊಟ್ಟ ಸಾಫ್ಟ್ವೇರ್ ತಾನೇ ಕೆಲಸ ಮಾಡುತ್ತಿರೋದು ಅದೇ ನಮ್ಮ ಬಳಿ ಇದೆ ಆ ಸಾಫ್ಟ್ವೇರ್ ಕೆಲಸ ಮಾಡೋದಕ್ಕೆ ಸೂಕ್ತವಾದ ಶಕ್ತಿಯನ್ನು ಹೊರಗಡೆ ಒಂದು ರೂಪದಲ್ಲಿ ಪ್ರತಿಷ್ಠಾಪಿಸಬಹುದು ಅದು ಆ ಸಾಫ್ಟ್ವೇರ್ ಇರೋರಿಗೆ ಮಾತ್ರ ಅವರಿಗೆ ಮಾತ್ರ ಕೆಲಸ ಮಾಡುತ್ತೆ ಸೆಕ್ಯೂರಿಟಿ ಸಿಸ್ಟಮ್ ಬೇರೆ ಯಾರೋ ಹ್ಯಾಕ್ ಆಗಲ್ಲ ಆ ಥರ ದೈವಗಳನ್ನು ಸೃಷ್ಟಿಸಿದ್ರು ಪಾಸ್ವರ್ಡ್ ಗೊತ್ತಿಲ್ಲ ದೇವರು ಅಂದರೆ ಅರ್ಥ ಮಾಡ್ಕೊಳ್ಳಿ ಈ ಒಂದು ಸಂಸ್ಕೃತಿಯಲ್ಲಿ ಮಾತ್ರ ದೇವರನ್ನು ಸೃಷ್ಟಿಸೋ ತಂತ್ರಜ್ಞಾನವನ್ನೇ ತಿಳ್ಕೊಂಡಿದ್ದೀವಿ ಉಳಿದ ಸಂಸ್ಕೃತಿಗಳಲ್ಲಿ ದೇವರು ಅವರನ್ನು ಸೃಷ್ಟಿಸಿದ್ದು ಅಂದುಕೊಂಡಿದ್ದಾರೆ ಈ ಸಂಸ್ಕೃತಿಯಲ್ಲಿ ನಮಗೆ ಚೆನ್ನಾಗಿ ಗೊತ್ತು ದೇವರನ್ನು ಸೃಷ್ಟಿಸೋದು ನಾವೇ ನಮಗೆ ಹೇಗೆ ಬೇಕೋ ಹಾಗೆ ಸೃಷ್ಟಿಸಬಹುದು ರೂಪದಲ್ಲಷ್ಟೇ ಅಲ್ಲ ಶಕ್ತಿ ಸ್ಥಿತಿಯಲ್ಲಿ ನಮಗೆ ಬೇಕಾದ ಹಾಗೆ ಸೃಷ್ಟಿಸಬಹುದು ಈಗ ನಿಮ್ಮ ವಂಶವಾಹಿ ಒಂದು ರೀತಿ ಇದೆ ಆ ಜೆನೆಟಿಕ್ಸ್ಗೆ ನಾವು ಒಂದು ವಿಧವಾದ ರೂಪ ನಿರ್ಮಿಸ್ತೀವಿ ನಿಮ್ಮ ಕುಟುಂಬದಲ್ಲಿ ಒಂದು ನಾಲ್ಕು ಜನ ಇದ್ದೀರಿ ಅಂದುಕೊಳ್ಳಿ ಅವರೆಲ್ಲರೂ ಆ ಒಂದು ಕುಲಗೋತ್ರದೊಳಗೆ ಇದ್ದರೆ ನೀವು ಗೋತ್ರ ಮಿಕ್ಸ್ ಮಾಡಿಕೊಳ್ಳದೆ ಬಂದಿದ್ದರೆ ಆ ಕಾಲದಿಂದ ಹಾಗೆ ಕಾಪಾಡಿಕೊಂಡು ಬಂದಿದ್ದರೆ ಈಗ ಈ ಕುಲದೈವ ನಿಮಗೆ ಮಾತ್ರ ಕೆಲಸ ಮಾಡುತ್ತೆ ನಾನು ನಿಮ್ಮ ಪಕ್ಕ ಕೂತರು ನನಗೆ ಕೆಲಸ ಮಾಡಲ್ಲ ವೈಜ್ಞಾನಿಕವಾಗಿ ಮಾಡಿಕೊಂಡಿದ್ದನ್ನು ಈಗ ಮೂಢನಂಬಿಕೆಯಾಗಿಸಿದ್ದೀವಿ ಈಗ ನೀವು ಕಂಪ್ಯೂಟರ್ ಇಟ್ಟುಕೊಂಡಿದ್ದೀರಿ ಹೀಗೆ ಮಾಡಿದ್ರೆ ಜಗತ್ತಿನಲ್ಲಿ ಇರೋದೆಲ್ಲ ಇಂಟರ್ನೆಟ್ನಲ್ಲಿ ಬರುತ್ತೆ ನಾಳೆ ಈ ತಿಳುವಳಿಕೆಯನ್ನೆಲ್ಲ ತೆಗೆದು ಬಿಟ್ವಿ ಅಂದ್ಕೊಳ್ಳಿ ಎಲ್ಲರೂ ಮತ್ತೆ ಮುಟ್ಟಾಡ್ರಾದ್ರು ಅಂದ್ಕೊಳ್ಳಿ ಆಗ ಇದನ್ನು ಹೇಳಿದರೆ ಯಾರು ನಂಬಲ್ಲ ಏನಿದು ಅಸಂಬದ್ಧ ಇದರಲ್ಲಿ ಬರುತ್ತಾ ಸ್ಕ್ರೀನ್ನಲ್ಲಿ ಜಗತ್ತು ಹೇಗೆ ಕಾಣುತ್ತೆ ಜಗತ್ತು ಬರುತ್ತಾ ಇದರಲ್ಲಿ ಅಂತ ಹೇಳಿ ಒಡೆದ ಹಾಕ್ತಾರೆ ಅದನ್ನೇ ಮಾಡಿದರು ಕೆಲವರು ಬಂದು ಅದನ್ನೆಲ್ಲ ಒಡೆದ್ರು ಅಂದರೆ ನಾವು ಪೂರ್ವಜರಿಗೆ ಮಾಡೋ ವಿಧಿಗಳಿಗೆ ಪ್ರಯೋಜನ ಇದೆ ವೈಜ್ಞಾನಿಕವಾಗಿ ತಿಳ್ಕೊಂಡು ಮಾಡಿದರೆ ಅದರಲ್ಲಿ ಖಂಡಿತ ಪ್ರಯೋಜನ ಇದೆ ಈಗೇನಾಯಿತು ಅಂದರೆ ವೈಜ್ಞಾನಿಕವಾಗಿ ಮಾಡೋದೆಲ್ಲೂ ಈಗ ವ್ಯಾಪಾರ ಆಗಿದೆ ಅಷ್ಟೆ ಆದ್ರಿಂದ ಬಿಟ್ಟು ಬಿಡೋದೇ ಒಳ್ಳೇದು ಅಂದ್ಕೊಂಡ್ರು ಜನರು ಏನೇನೋ ಹೇಳಿ ಮೋಸ ಮಾಡ್ತಾರೆ ಯಾರೋ ನಿಮ್ಮ ಮನೆಗೆ ಬಂದು ನಿಮ್ಮ ಪೂರ್ವಜರಿಗಾಗಿ ಹಸು ಕೊಡಿ ಅಂತಾರೆ ಚಪ್ಪಲಿ ಕೊಡಿ ಅಂತಾರೆ ಛತ್ರಿ ಕೊಡಿ ಅಂತಾರೆ ದೇಹ ಬಿಟ್ಟು ಹೋಗಿರೋರಿಗೆ ಚಪ್ಪಲಿ ಏನಕ್ಕೆ ವಸ್ತ್ರ ಏನಕ್ಕೆ ಕೊಡೆ ಏನಕ್ಕೆ ಅರ್ಥ ಇಲ್ಲ ಇದೆಲ್ಲ ಮುಖ್ಯ ಅಲ್ಲ ನಿಮ್ಮೊಳಗೆ ಇದೆಲ್ಲ ಶಕ್ತಿ ರೂಪದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಇದನ್ನೆಲ್ಲ ನಾವು ತೀಕ್ಷ್ಣವಾಗಿಸಿದರೆ ಈ ಮನುಷ್ಯ ಉಚ್ಚ ಸ್ಥಿತಿಯಲ್ಲಿ ಕೆಲಸ ಮಾಡಬಹುದು ಎಲ್ಲ ಯಂತ್ರಗಳು ಒಂದೇ ರೋಡಿನಲ್ಲಿ ಹೋಗೋ ಮಾರುತಿ ಕೂಡ ಕಾರೇ ಎಫ್ ಒನ್ ಟ್ರ್ಯಾಕ್ನಲ್ಲಿ ಹೋಗುವ ಫೆರಾರಿ ಕೂಡ ಕಾರೇ ಎಲ್ಲದಕ್ಕೂ ನಾಲ್ಕು ಚಕ್ರವ ಇರೋದು ಆದರೆ ಒಂದೇ ಅನ್ನೋಕ್ಕಾಗುತ್ತಾ ಇವೆರಡನ್ನು ಇಲ್ಲ ಅದು ಬೇರೆ ಇದು ಬೇರೆ ಹಾಗೆ ಎಲ್ಲ ಮನುಷ್ಯರು ಒಂದೇ ಎಲ್ಲರಿಗೂ ಕೈ ಕಾಲು ಕಣ್ಣಿದೆ ಆದರೆ ಎಲ್ಲರಿಗೂ ಎಲ್ಲ ನೋಡಕ್ಕಾಗುತ್ತಾ ಅರಿತುಕೊಳ್ಳಕ್ಕಾಗುತ್ತಾ ಎಲ್ಲ ಮಾಡೋಕ್ಕಾಗುತ್ತಾ ಯಾಕಂದ್ರೆ ನೋಡಿ ಯಶಸ್ಸು ಅಂದರೆ ಇಷ್ಟೇ ನಮಗೊಂದು ದೇಹ ಮತ್ತು ಮನಸ್ಸಿದೆ ಇದನ್ನು ನಾವು ಯಾವ ಮಟ್ಟದಲ್ಲಿ ಸೇರಿಸಿ ಕೆಲಸ ಮಾಡಬಹುದೋ ಯಾವ ಮಟ್ಟಕ್ಕೆ ತಗೊಂಡು ಹೋಗಬಹುದೋ ಅಷ್ಟು ಯಶಸ್ಸಿರುತ್ತೆ ನಮ್ಮ ಬಾಳಿನಲ್ಲಿ ಇದು ಸೇರಬೇಕು ಅಂದರೆ ನಿಮ್ಮ ದೇಹ ನಿಮ್ಮದೇ ಆಗಿಲ್ವಲ್ಲ ನಿಮ್ಮ ಪೂರ್ವಜರೆಲ್ಲ ಕೂತಿದಾರಲ್ಲ ಬರೀ ಸಾವಿರಾರು ಜನ ಇದ್ದಾರೆ ಹೌದು ಕೋಟಿಗಟ್ಟಲೆ ಇದ್ದಾರೆ ಅವರನ್ನೆಲ್ಲ ಸೇರಿಸಿಕೊಂಡ್ರೆ ಮಾತ್ರ ಇವನು ಸುಖವಾಗಿ ಮುಂದಕ್ಕೆ ಸಾಗಬಹುದು ನಾನು ಮಾತ್ರ ಹೋಗಬೇಕು ಅಂತ ನೋಡಿದ್ರೆ ಅವರೆಲ್ಲ ಎಳಿತಾರೆ. ಅವರನ್ನೆಲ್ಲ ಸೇರಿಸಿ ಮುಂದೆ ಹೋಗೋದಕ್ಕೆ ಒಂದು ವಿಜ್ಞಾನ ಇತ್ತು ಈಗದು ಒಂದು ರೀತಿ ಮಕ್ಕಳಾಟ ಆಗಿಬಿಟ್ಟಿದೆ